ಇನ್ನು ಸಿದ್ದರಾಮಯ್ಯಗೆ ಹಿಂದೆ ಆಡಳಿತ ನೀಡಿದ ಅನುಭವ ಇದೆ ಅವರಿಗೆ ಅವಕಾಶ ನೀಡಿದರೆ ಕಳೆದ ಬಾರಿಯಂತೆ ಸುಗಮವಾಗಿ ಸಲ್ಲಲಿತವಾಗಿ ಸರಾಗವಾಗಿ ಕರ್ನಾಟಕ ಸರ್ಕಾರವನ್ನು ಮುನ್ನಡೆಸ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಕಾರ್ಯಕ್ರಮ ಮತ್ತೆ ರಿಪೀಟ್ ಆಗಲಿದೆ ಅಂತ ಸತೀಶ್ ಜಾರಕಿಹೊಳಿ ಅಭಿಪ್ರಾಯಪಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತಾಡಿದ ಅವರು ಸೀಕ್ರೆಟ್ ಬ್ಯಾಲೆಟ್ ಮಾನದಂಡದ ಮೇಲೆ ಸಿಎಂ ಆಯ್ಕೆ ನಡೆದಿದೆ ನಾವೆಲ್ಲ ಅಧಿಕಾರ ಇರಲಿ ಇಲ್ಲದೇ ಇರಲಿ ಲೋಕಸಭಾ ಚುನಾವಣೆ ಕೂಡ ಮಾಡ್ತೀವಿ ಒಗ್ಗಟ್ಟಿನಿಂದ ಒಗ್ಗಟ್ಟನ್ನು ಪ್ರದರ್ಶಿಸ್ತೀವಿ ಅನ್ನೋ ಮಾತನಾಡಿದರು ಬೇರೆ ಸಮುದಾಯಕ್ಕೆ ಡಿ ಸಿ ಎಂ ಕೊಟ್ಟರೆ ನಾನು ಕೂಡ ಡಿ ಸಿ ಎಮ್ ಕ್ಲೈಮ್ ಮಾಡ್ತೀನಿ ಆದರೆ ವೈಯಕ್ತಿಕವಾಗಿ ನನಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಸ್ಥಾನ ಬೇಡ ನಾನು ಸಚಿವನಾಗೇ ಇರ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಕೂಡ ಕೆಲಸ ಮಾಡಿದ್ದಾರೆ ಅವರು ಕೂಡ ಪಕ್ಷಕ್ಕಾಗಿ ತುಡುತ್ತಿದ್ದಾರೆ ಮತ್ತೊಂದು ಮುಖ್ಯವಾದ ಅಂಶವನ್ನು ಸತೀಶ್ ಜಾರಕಿಹೊಳಿ ಹೇಳಿರೋದು ನಾಲ್ಕು ನಾಲ್ಕು ಉಪಮುಖ್ಯಮಂತ್ರಿಗಳು ಯಾಕೆ ಅಧಿಕಾರ ಒಬ್ಬರ ಕೈಯಲ್ಲಿದ್ದರೆ ಸಾಕು ಸಿ ಸಾಕು ಅನ್ನೋ ಅರ್ಥದಲ್ಲಿ ಕೂಡ ಮಾತನಾಡಿದ್ದಾರೆ ಡಿ ಸಿ ಎಮ್ ಕೊಟ್ಟರೆ ನಾನು ತೊಗೋತೀನಿ ಹಂಗನ್ಬಿಟ್ಟು ನನಗೇನು ಡಿ ಸಿ ಎಮ್ ಏನು ಬೇಕಾಗಿಲ್ಲ ಕೇವಲ ಸಚಿವ ಸ್ಥಾನ ಸಿಕ್ಕರೆ ಸಾಕು ಹೀಗಾಗಿ ಒಂದು ಮತದಾನ ಪ್ರಕ್ರಿಯಾದ ಶಾಸಕರುಗಳು ಕೂಡ ತಮ್ಮ ನಿರ್ಧಾರವನ್ನು ತಿಳಿಸಿರೋದ್ರಿಂದ ಯಾರು ಸಿ ಎಮ್ ಆಗಬೇಕನ್ನೋದನ್ನು ಹೈಕಮಾಂಡ್ ಸದ್ಯದಲ್ಲೇ ನಿರ್ಧರಿಸುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ